Hey all, welcome back. Welcome to my YouTube channel. Ellaru egidra, ellaru safe agidira anta ankonidini. So ivattinda nan magla school start aitu. Modulne dinada school little bit emotion aitu, but avula munde adanna torusukobardu, because navenadru namige emotion aitu annadanna torusukondre makkalu kandita altare. ಸೊ ಹಾಗಾಗಿ ಅವ್ರನ್ನ ನಾವು ಮೋಟಿವೇಟ್ ಮಾಡಬೇಕು. ನೀನು ತುಂಬಾ ಸ್ಟ್ರಾಂಗ್, ಆ ರೀತಿಯಾಗಿ ನೀನು ತುಂಬಾ ಬ್ರೇವ್, ಆ ಥರ ಎಲ್ಲ ಹೇಳಿ ಮಕ್ಕಳನ್ನ ತುಂಬ ಸ್ಟ್ರಾಂಗ್ ಮಾಡಬೇಕು. ಜೊತೆಗೆ ಅವಳಿಗೆ ಟೇಕೊಂಡು ಕ್ಲಾಸಸ್ಗೆ ಹೋಗಿರೋದ್ರಿಂದ ಅವಳೇನು ಅಳೋದು ಫಸ್ಟ್ ಡೇ ಸ್ಕೂಲ್ ಆ ಥರ ಎಲ್ಲ ಇಲ್ಲ, ತುಂಬ ಖುಷಿ ಖುಷಿಯಾಗಿ ನೀನು ಸ್ಕೂಲಿಗೆ ಹೋದ್ಲು. ನನಗೆ ಕೂಡ ತುಂಬ ಎಮೋಷನ್ ಅಂತ ಏನೂ ಆಗಿಲ್ಲ, ಯಾಕಂತಂದರೆ ನಾನು ಕ್ಲಾಸಿಗೆ ಬಿಟ್ಟು ಬರ್ತಿದ್ದೆ ಅಲ್ವಾ, ಹಾಗಾಗಿ ನನಗೆ ಕೂಡ ಅಭ್ಯಾಸ ಆಗಿತ್ತು. ಸೊ ಟೋಟಲಿ ಸಂತೋಷವಾಗಿ ಓದಲು ಹೋಗಿ ಬಿಟ್ಟು ಬಂದಿದ್ದಾಯಿತು ಫಸ್ಟ್ ಡೇ ಸ್ಕೂಲ್ ಬಸ್ ಎಲ್ಲ. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ಆ್ಯಕ್ಚುಲಿ ನಾನು ಕಾಮೆಂಟ್ಸ್ನ ಆಫ್ ಮಾಡಿರೋದ್ರಿಂದ ಬಹಳಷ್ಟು ಜನಕ್ಕೆ ಇರೋಂಥ ಡೌಟ್ ಏನು ಅಂದರೆ, ಯಾಕೆ ಇವರು ಕಾಮೆಂಟ್ಸ್ನ ಆಫ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಇವತ್ತು ಅದನ್ನ ಕ್ಲಾರಿಫೈ ಮಾಡೋಣ ಅಂತ ಹೇಳಿ. ಆ್ಯಕ್ಚುಲಿ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿದ್ದೀನಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಆ್ಯಕ್ಚುಲಿ ನಾನು ಫುಲ್ ಟೈಮ್ ಎಂಪ್ಲಾಯಿ ಆಗಿ ವರ್ಕ್ ಮಾಡ್ತಾ ಇರೋದು, ಜೊತೆಗೆ ಫ್ರೀಲಾನ್ಸರ್ ಆಗಿ ಕೂಡ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಇದು ಬಹಳಷ್ಟು ಜನಕ್ಕೆ ಗೊತ್ತದೆ ಅಂತ ಅಂದ್ಕೊಳ್ತೀನಿ. ಸೊ ಆ್ಯಕ್ಚುಲಿ ಫುಲ್ ಟೈಮ್ ವರ್ಕ್ ಅಂತ ಅಂದಾಗ 9 to 6 ಇರುತ್ತೆ, ಜೊತೆಗೆ ಫ್ರೀಲಾನ್ಸರ್ನ ನಾನು ಆಫೀಸ್ ಅವರ್ಸ್ ಮುಗಿದ್ಮೇಲೆ ಮಾಡಬೇಕು, ಜೊತೆಗೆ ನನಗೆ ಮನೆ ಕೆಲಸ ಇರುತ್ತೆ, ಪಾತ್ರೆ ತೊಳಿಬೇಕು, ಬಟ್ಟೆ ವಾಶ್ ಮಾಡಬೇಕು, ಜೊತೆಗೆ ನನ್ನ ಮಗಳನ್ನ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕು, ಅಡುಗೆ ಮಾಡಬೇಕು, ಮಾರ್ನಿಂಗ್ ಅವಳು ಸ್ಕೂಲಿಗೆ ರೆಡಿ ಮಾಡಬೇಕು, ಇದೆಲ್ಲಾದರೂ ಮಧ್ಯಾಹ್ನ ಟೈಮ್ ಮಾಡಿಕೊಂಡು ವಿಡಿಯೋ ಮಾಡೋದು ತುಂಬ ಅಂತ ಅಂದರೆ ತುಂಬಾ ಕಷ್ಟ. ಯಾಕಂತ ಅಂದರೆ ವಿಡಿಯೋ ಎಡಿಟಿಂಗ್ ಎಲ್ಲ ಟೈಮ್ ಬೇಕು. ಇದನ್ನೆಲ್ಲ ನಾನು ಯಾವಾಗ ಮಾಡ್ತೀನಿ ಅಂತ ನೀವೇ ಯೋಚನೆ ಮಾಡ್ಬೋದು. ನನ್ನ ಕಣ್ಣ ನೋಡಿದ್ರೆ ಬಹಳಷ್ಟು ಜನಕ್ಕೆ ಗೊತ್ತಾಗುತ್ತೆ ಇಲ್ಲೆಲ್ಲ ಎಷ್ಟು ಡಾರ್ಕ್ ಸರ್ಕಲ್ಸ್ ಆಗಿದೆ ಅಂತ ಹೇಳಿ. ಖಂಡಿತ ನನಗೆ ತುಂಬ ಅಂತ ಅಂದರೆ ತುಂಬಾ ಸ್ಟ್ರಗಲ್ಸ್ ಇದೆ. ಬಟ್ ಏನು ಅಂತ ಅಂದರೆ 55,000 ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ಅವರಿಗೆ ಒಂದು ನಾನು ಬೇಜಾರು ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಎಷ್ಟೇ ಕಷ್ಟ ಆದ್ರೂ ವಿಡಿಯೋಸ್ನ ಮಾಡ್ತಾ ಇರೋದು. ಸೊ ಮೇನ್ ಥಿಂಗ್ ಇದೆಲ್ಲಾದರೂ ಮಧ್ಯ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ, ನೀವು ನೋಡ್ಬೋದು. ಇನ್ನು 500 to 600 ಕಾಮೆಂಟ್ಸ್ಗೆ ನಾನು ರಿಪ್ಲೈ ಕೂಡ ಮಾಡಲಿಕ್ಕಾಗಿಲ್ಲ. ಅವಾಗ ಅವರಿಗೆ ತುಂಬಾ ಬೇಜಾರಾಗುತ್ತೆ, ನಾವು ಕಾಮೆಂಟ್ ಮಾಡ್ತೀವಿ ರಿಪ್ಲೈ ಮಾಡಲ್ಲ. ಸೊ ಇವರಿಗೆ ತುಂಬಾ ಆ್ಯಟಿಟ್ಯೂಡ್ ಅನ್ನೋದು ಬಂದುಬಿಡುತ್ತೆ. ಖಂಡಿತ ಯಾವ ಆ್ಯಟಿಟ್ಯೂಡ್ ಅಲ್ಲ ಅಥವಾ ಏನೂ ಅಲ್ಲ, ಮೇನ್ ರೀಸನ್ ಇದೇನೇ ನನಗೆ ತುಂಬ ಅಂತ ಅಂದರೆ ತುಂಬಾ ಹೇಳ್ಕೊಳ್ಳೋಕ್ಕಾಗಲ್ಲ, ಅಷ್ಟಕ್ಕೊಂದು ಕಷ್ಟ ಆಗುತ್ತೆ. ಯಾಕಂತ ಅಂದರೆ ನೀವು ನಂಬ್ತೀರಾ ಬರ್ತೀರಾ, 8:00 8:30 ಅಷ್ಟೊತ್ತಿಗೆ ನನ್ನ ಹಸ್ಬೆಂಡಿಗೆ ಕೂಡ ಆಫೀಸಿಗೆ ರೆಡಿ ಮಾಡಬೇಕು, ಜೊತೆಗೆ ಮಗಳಿಗೆ ಕೂಡ 8:00 ಅವಳಿಗೆ ಕಂಪ್ಲೀಟ್ ಎಲ್ಲ ರೆಡಿಯಾಗಿರಬೇಕು, ಜೊತೆಗೆ ಅವಳಿಗೆ ಹೋಮ್ವರ್ಕ್ ಮಾಡಿಸೋದಿರುತ್ತೆ, ಮನೆ ಕೆಲಸಗಳಿರುತ್ತೆ, ಜೊತೆಗೆ ಆಫೀಸ್ ವರ್ಕು, ಫ್ರೀಲಾನ್ಸಿಂಗ್ ಎಲ್ಲನೂ ಬಂದಾಗ ತುಂಬ ಸ್ಟ್ರೆಸ್ ಆಗುತ್ತೆ. ನಾನು ನೀವು ಬಿಲೀವ್ ಮಾಡ್ತೀರಾ ಬಿಡ್ತೀರಾ, ಆ್ಯಕ್ಚುಲಿ ನಂದು ಇನ್ನೊಂದು ಪ್ರೆಗ್ನೆನ್ಸಿ ಚಾನಲ್ ಕೂಡ ಇದೆ, ಅದಕ್ಕೆ ಐ ಥಿಂಕ್ 2 months ಹತ್ತತ್ರ ಆಯಿತು ವಿಡಿಯೋಸೇ ಹಾಕ್ಲಿಕ್ಕಾಗಿಲ್ಲ. ಸೊ ಈ ರೀತಿಯಾದ ಸಿಚುಯೇಷನ್ ಇರೋದ್ರಿಂದ ನನಗೆ ತುಂಬ ಕಾಮೆಂಟ್ಸ್ ಪೆಂಡಿಂಗ್ ಇಟ್ಕೊಂಡು ಸಮಟೈಮ್ಸ್ ನನಗೆ ತುಂಬ ಬೇಜಾರಾಯಿತು. ನಾನು ಕಾಮೆಂಟಿಗೆ ರಿಪ್ಲೈ ಮಾಡಲಿಕ್ಕೆ ಕೂಡ ಆಗ್ತಾ ಇಲ್ಲ. ಇಂಥ ಟೈಮಲ್ಲಿ ಅವ್ರು ಎಲ್ಲಿ ಬೇಜಾರು ಮಾಡ್ಕೊಳ್ತಾರೋ ಅಥವಾ ನನಗೆ ಆ್ಯಟಿಟ್ಯೂಡ್ ಅಂತ ಅಂದ್ಕೊಳ್ತಾರೋ ಅನ್ನೋ ಒಂದು ಕಾರಣಕ್ಕೋಸ್ಕರ ಕಾಮೆಂಟ್ನ ನಾನು ಆಫ್ ಮಾಡಿದ್ದೀನಿ. ಅದು ಬಿಟ್ಟು ಬೇರೆ ಏನೂ ಅಲ್ಲ. ನೀವು ಆ ಥರ ಏನಾದರೂ ಎಮರ್ಜೆನ್ಸಿ ಇದೆ ಮಾಡಲೇಬೇಕು ಅನ್ನೋದಾದ್ರೆ ಖಂಡಿತ ನೀವು ನನಗೆ ಮೇಲ್ ಮಾಡ್ಬೋದು, ಇಲ್ಲ ಅಂತ ಅಂದರೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ತಿಲ್ಲ ಅಂತ ಅನ್ನೋದಾದರೆ ಫಾಲೋ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ನೇಮ್ ಬಂದು ಬ್ಯೂಟಿ ಆ್ಯಂಡ್ ಹೆಲ್ತ್ ವಿತ್ ಏಮಾ ಅಂತ ಹೇಳಿ. ಅದರಲ್ಲಿನೂ ನಾನು ನನ್ನ ಡೈಲಿ ಅಪ್ಡೇಟ್ಸ್ನ ಪೋಸ್ಟ್ ಮಾಡ್ತಾ ಇರ್ತೀನಿ, ಖಂಡಿತ ನೀವು ಅಲ್ಲಿ ಕೂಡ ಫಾಲೋ ಮಾಡ್ಬೋದು. ಸೊ ದಟ್ ನಿಮಗೆ ಕೂಡ ಗೊತ್ತಾಗುತ್ತೆ ನನ್ನ ಲೈಫ್ ಎಷ್ಟು ಬರ್ಡನ್ಸ್ ಇದೆ, ಎಷ್ಟು ಸ್ಟ್ರಗಲ್ಸ್ ಇದೆ ಅಂತ ಹೇಳಿ. ಖಂಡಿತ ನೀವು ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ. ಓಪ್ ಯು ಆಲ್ ಸಪೋರ್ಟ್ ಅಂತ. ಸೊ ನಿಮ್ಮ ಒಂದು ಸಪೋರ್ಟ್, ಸ್ಫೂರ್ತಿ ಮತ್ತು ನಿಮ್ಮ ಪ್ರೋತ್ಸಾಹದಿಂದನೇ ಆ್ಯಕ್ಚುಲಿ ಯೂಟ್ಯೂಬ್
ಚಾನಲ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ನಿಮ್ಮ ಈ ಸ್ಫೂರ್ತಿ, ಈ ಒಂದು ಸಪೋರ್ಟ್ ನನಗೆ ಮುಂದೇನು ಇದೇ ರೀತಿಯಾಗಿ ಇರಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಅದು ಬಿಟ್ಟು ಬೇರೆ ಯಾವ ಇಂಟೆನ್ಷನ್ ಇಲ್ಲ ಕಾಮೆಂಟ್ನ ಆಫ್ ಮಾಡಬೇಕು ಅನ್ನೋದು. ಖಂಡಿತ ಆದಷ್ಟು ಬೇಗ ನಾನು ಕೆಲಸದಿಂದ ಸ್ವಲ್ಪ ಬ್ರೇಕ್ ತಗೊಂಡು ನಿಮ್ಮ ಎಲ್ಲರ ಕಾಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ. ಸೊ ಆದಷ್ಟು ಬೇಗ ಎಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್. ಇದು ಬಿಟ್ಟು ಬೇರೆ ಏನೂ ತಿಳ್ಕೊಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಖಂಡಿತ ನಿಮ್ಮೆಲ್ಲರಿಗೂ ನನ್ನ ಸಿಚುಯೇಷನ್ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡು, ನೀವೇನಾದ್ರೂ ಹೊಸಬ್ರಾಗಿದ್ರೆ ನನ್ನ ವ್ಲಾಗ್ಸ್ ಇಷ್ಟ ಆಗ್ತಿದೆ ಅಂತ ಅನ್ಸಿದ್ರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು.